हेलो स्टूडेंट्स, वेलकम टू समर्थ भारत यूट्यूब चैनल एंड इवत्तिन द हिंदू न्यूज अनालिसिस अल्ली टुडे इज 28 मे 2021। सो इवत्तिन ओंदु न्यूज के संबंधित आगे कन्नड मत्तु इंग्लिश एरडरल्लू कूड ना विश्लेषण माड्कोळ्ळुवा। सो लेट अस सी इन डिटेल। सो न्यूज हाइलाइट के संबंधित आगे मोत्त मोदलनेदागि एड्रेसिंग वैक्सीन हेसिटेंसी अंत हेळुवंतद्दु, अंद्रे ಈ ಲಸಿಕೆಯನ್ನು ತೆಗೆದುಕೊಳ್ಳುವಂತೆ ಬಹಳಷ್ಟು ಮಂದಿ ಹೆಸಿಟೇಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಹಿಂದೆ ಹೋಗ್ತಾ ಇದ್ದಾರೆ, ಹಿಂದೆ ಅಂದ್ರೆ ಹಿಂದೆ ಟಾಕ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಾಗೆ ಈ ಒಂದು ಎಡಿಟೋರಿಯಲ್ಸ್ ಅಲ್ಲಿ ಇದ್ದಂತ ಆರ್ಟಿಕಲ್, ವೇರ್ ಫ್ಯೂ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಆರ್ ಹೆಸಿಟೇಟಿಂಗ್ ಟು ಗೋ ಅಹೆಡ್ ವಿತ್ ವ್ಯಾಕ್ಸಿನ್. ಇನ್ನೊಂದು ಇದಕ್ಕೆ ಸಂಬಂಧಿಸಿದಾಗೆ ಒಂದು ಅಸೋಸಿಯೇಟೆಡ್ ಇನ್ಫಾರ್ಮೇಶನ್ ಇದೆ, ಗ್ಯಾಲಪ್ ಪೋಲ್ ಅಂತ ಹೇಳಿಬಿಟ್ಟು. ಸೊ ಇದು ಏನು ಗ್ಯಾಲಪ್ ಪೋಲ್ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತಿಳ್ಕೊಳ್ಳುವಂತ ಯತ್ನ ಮಾಡುವೆ. ಅಂಡ್ ಆಲ್ಸೋ ದೇರ್ ಇಸ್ ಅನದರ್ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಹರ್ಡ್ ಇಮ್ಯುನಿಟಿ. ಈ ವ್ಯಾಕ್ಸಿನ್ ಹೆಸಿಟೆನ್ಸಿಗೆ ಸಂಬಂಧಿಸಿದಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಹರ್ಡ್ ಇಮ್ಯುನಿಟಿಗೆ ಸಂಬಂಧಿಸಿದಾಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ, ಯಾತಕ್ಕೋಸ್ಕರ ನಾವು ವ್ಯಾಕ್ಸಿನೇಷನ್ ಅನ್ನು ಪಡ್ಕೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ. ಸೊ ಇದರ ಬಗ್ಗೆ ನಾವು ವಿಶ್ಲೇಷಿಸುವ ಆ ಒಂದು ಆರ್ಟಿಕಲ್ಗೆ ಸಂಬಂಧಿಸಿದಾಗೆ. ಇನ್ನೊಂದು, ಬಿಡನ್ ಆರ್ಡರ್ಸ್ ಪ್ರೋಬ್ ಇನ್ ಟು ವೈರಸ್ ಒರಿಜಿನ್ಸ್. ಸೊ ನಮ್ಮ ಯುಎಸ್ಎಯ ಪ್ರೆಸಿಡೆಂಟ್ ಜೋ ಬಿಡನ್ ಅವರು ಈ ಒಂದು ಕೊರೋನಾ ವೈರಸ್ಗೆ ಮೂಲ ಕಾರಣ ಏನು ಅಂತ ಹೇಳುವ ನಿಟ್ಟಿನಲ್ಲಿ ಇನ್ನೊಮ್ಮೆ ವಿಶೇಷವಾಗಿ ಅದಕ್ಕೆ ತನಿಖೆ ನಡೆಸಲಿಕ್ಕಿದ್ದಾರೆ ಅಂತ ತನಿಖೆ ನಡೆಸಲಿಕ್ಕೆ ಆರ್ಡರ್ ಮಾಡಿದ್ದಾರೆ, ಅಂದ್ರೆ ಆದೇಶಿಸಿದ್ದಾರೆ. ಸೊ ಹೆಚ್ಚು ಕಡಿಮೆ ಇವತ್ತು ತಕ್ಕಮಟ್ಟಿಗೆ ಕೊರೋನಾ ವ್ಯಾಕ್ಸಿನೇಷನ್ ಮತ್ತು ಕೊರೋನಾ ವೈರಸ್ಗೆ ರಿಲೇಟೆಡ್ ಆಗಿರುವಂತಹ ಕ್ವೆಶ್ಚನ್ಸ್ ಕೂಡ ನೀವು ಎಂಸಿಕ್ಯೂಸ್ ಅಲ್ಲಿ ಕಾಣಬಹುದು. ಸೊ ಐ ಥಿಂಕ್ ಸೊ ಲೆಟ್ಸ್ ಗೋ ಅಹೆಡ್ ವಿತ್ ದ ಸೆಷನ್. ಸೊ ಇದು ಪೇಜ್ 7 ಇದ್ದಂತ ಇದೊಂದು ಎಡಿಟೋರಿಯಲ್, ಅಡ್ರೆಸ್ಸಿಂಗ್ ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ ಹೇಳಿಬಿಟ್ಟು. So the primary purpose of the vaccination is to protect individuals against severe infection, and it also protects population by providing herd immunity if done on a large scale. So idu ee amshagalella ivattu news patrikeyalli kandubandiruvantadu, andre ಲಸಿಕೆಯ ಒಂದು ಪ್ರಾಥಮಿಕ ಉದ್ದೇಶ ಅಂತ ಹೇಳಿದ್ರೆ ಇದು ತೀವ್ರವಾದ ಸೋಂಕಿನಿಂದ ವ್ಯಕ್ತಿಗಳನ್ನು ರಕ್ಷಿಸುತ್ತದೆ, ಹಾಗೂ ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ವೇರೆ ಲಸಿಕೆಯ ಒಂದು ಅಭಿಯಾನವನ್ನು ಕೈಗೊಂಡ್ರೆ ಹಿಂಡಿನ ಪ್ರತಿರಕ್ಷೆ ನೀಡುವ ಮೂಲಕ ಅದಕ್ಕೆ ನಾವು ಹರ್ಡ್ ಇಮ್ಯುನಿಟಿ ಅಂತ ಹೇಳೋದು. ಹರ್ಡ್ ಇಮ್ಯುನಿಟಿ ಅಂತ ಹೇಳಿದ್ರೆ ಒಂದು ಅಧಿಕ ವ್ಯಾಪ್ತಿಯಲ್ಲಿ ಜನಸಂಖ್ಯೆಯಲ್ಲಿ ಒಂದ ಲಸಿಕೆಯ ಮೂಲಕ ಅಥವಾ ತಾವು ರೋಗಿಗಳಾಗಿದ್ದುಕೊಂಡು ತಮ್ಮ ದೇಹ ನಿರೋಧಕ ಆಮೇಲೆ ರೋಗ ನಿರೋಧಕ ಶಕ್ತಿಯ ಮೂಲಕ ಈ ಒಂದು ಪ್ರತಿರಕ್ಷೆಯನ್ನು ಪಡ್ಕೊಳ್ಳುವಂಥದ್ದು, ಅದಕ್ಕೆ ಹಿಂಡಿನ ಪ್ರತಿರಕ್ಷೆ ಅಂತ ಹೇಳುವಂಥದ್ದು. ಸೊ ಎರಡು ಆಯಾಮಗಳಲ್ಲೂ ಕೂಡ ನಾವು ಜನಸಂಖ್ಯೆಯನ್ನು ಈ ಮೂಲಕ ಅದು ರಕ್ಷಿಸ್ತದೆ. ಸೊ ಇಲ್ಲಿ ನಾವು ಅಂದ್ರೆ ಸೋಂಕನ್ನು ಪಡ್ಕೊಂಡು ನಮ್ಮ ಒಂದು ಪ್ರತಿರಕ್ಷೆಯನ್ನು ಮಾಡುವುದಕ್ಕಿಂತ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಾವು ಲಸಿಕೆಯನ್ನು ಪಡ್ಕೊಳ್ಳುವ ಮೂಲಕ, ಯಾಕಂದ್ರೆ ಈ ಕೊರೋನಾ ವೈರಸ್ ಎಂಬುದು ಒಬ್ಬ ವ್ಯಕ್ತಿಗೆ ಸೋಂಕಿ ತಗಲಿ ಅವನಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಒಂದು ಹೆಚ್ಚುವುದರ ಜೊತೆ ಜೊತೆಯಲ್ಲಿ ಎಷ್ಟೋ ಜನರಿಗೆ ಆ ಒಂದು ಸೋಂಕನ್ನು ಅವನು ಪಸರಿಸ್ತಾನೆ. ಸೊ ಹಾಗಾಗಿ ವಿ ಕ್ಯಾನಾಟ್ ವೇಟ್ ಫಾರ್ ದ ನ್ಯಾಚುರಲ್ ಇಮ್ಯುನಿಟಿ ಟು ಡ್ವೆಲ್ವ್ ಇನ್ ಅವರ್ ಸೆಲ್ಫ್. ಸೊ ಹಾಗಾಗಿ ನಮ್ಮ ನೈಸರ್ಗಿಕವಾಗಿರುವಂತ ಒಂದು ರೋಗ ನಿರೋಧಕ ಶಕ್ತಿಯು ಅಲ್ಲಿ ಕೇಂದ್ರೀಕೃತಗೊಳ್ಳಲಿಕ್ಕೆ ನಮ್ಗೆ ಅಲ್ಲಿ ಕಾಯ್ಲಿಕ್ಕೆ ಆಗುವುದಿಲ್ಲ. ಸೊ ಹಾಗಾಗಿ ಇಡೀ ವ್ಯಾಪ್ತಿ ಜನಸಂಖ್ಯೆಯಲ್ಲಿ ನಾವು ಹಾಗಾಗಿ ಲಸಿಕೆಯನ್ನು ತೆಗೆದುಕೊಳ್ಳೇಬೇಕು ಅಂತ ಹೇಳಿ ಇದರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ತಾಕೀತು ಮಾಡಿದೆ. ಸೊ ಈ ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ ಹೇಳುವಂತ ಈ ಅಂಕಿಅಂಶ ಎಲ್ಲಿಂದ ಬಂತು? ಸೊ ನ್ಯೂಸ್ ಪೇಪರ್ ಅಲ್ಲಿ ಯಾಕೆ ಹೇಳಿದ್ದಾರೆ ಕೆಲವು ಜನಸಂಖ್ಯೆ ಈ ಲಸಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಹಿಂದೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಈ ಗ್ಯಾಲಪ್ ಪೋಲ್ ಅಂತ ಹೇಳಿಬಿಟ್ಟು. ಓಕೆ, ಸೊ 2021 ದ ರಿಸಲ್ಟ್ಸ್ ಆಫ್ 2021 ಗ್ಯಾಲಪ್ ಪೋಲ್ ಕಂಡಕ್ಟೆಡ್ ಬಿಫೋರ್ ದ ವ್ಯಾಕ್ಸಿನ್ ರೋಲ್ ಔಟ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ಮೇ 3rd 2021. ಸೊ ಗ್ಯಾಲಪ್ ಪೋಲ್ ಅಂತ ಹೇಳುವಂತ ಒಂದು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ, ಇದು ಬಹಳ ಪ್ರತಿಷ್ಠಿತವಾದಂತ ಒಂದು ಪೋಲ್. ಸೊ ಇವರು, ಇದು US ಬೇಸ್ಡ್ ಆಗಿರುವಂತ ಒಂದು ಕಂಪನಿ ಆರ್ಗನೈಸೇಷನ್. ಸೊ ಇವರು ಇತ್ತೀಚೆಗೆ ಕಂಡಂತ ಒಂದು ಸಮೀಕ್ಷೆ ಆಧಾರದಲ್ಲಿ, ಅದು ಮೇ 3 2021 ಅದರ ರಿಸಲ್ಟ್ಸ್ ಅನ್ನು ಅವರು ಪಬ್ಲಿಷ್ ಮಾಡಿದ್ರು. ಇದರ ಪ್ರಕಾರ ಏನ್ ಸಾಬೀತಾಯಿತು ಅಂತ ಹೇಳಿದ್ರೆ, 1 in 3 ಅಡಲ್ಟ್ಸ್ ವರ್ಲ್ಡ್ ವೈಡ್, ಇಡೀ ವಿಶ್ವದಲ್ಲಿ ಪ್ರತಿ 3 ಜನರಲ್ಲಿ ಒಬ್ಬರು, ಅಂದ್ರೆ 32% ನಷ್ಟು ಸೆಡ್ ದಟ್ ದೇ ಡೋ ವಾಂಟ್ ಟು ಟೇಕ್ COVID-19 ವ್ಯಾಕ್ಸಿನ್, ಅಂದ್ರೆ COVID-19 ಲಸಿಕೆಯನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಆಸಕ್ತಿ ಇಲ್ಲ ಅಥವಾ ಹಿಂದೇಟು ಹಾಕ್ತಾ ಇದ್ದಾರೆ. ಅದು ಭಯ ಇರಬಹುದು ಅಥವಾ ಮೊಂಡು ಧೈರ್ಯ ಇರಬಹುದು, ಅದು ಏನೇ ಕಾರಣ ಇರಬಹುದು, ಬಟ್ ದೇ ಆರ್ ನಾಟ್ ವಿಲ್ಲಿಂಗ್. ನೋಡಿ, ಇದು ಮೇ 3rd ಸಂಬಂಧಿಸಿದ ಗ್ಯಾಲಪ್ ಪೋಲ್ಗೆ ಸಂಬಂಧಿಸಿದ ಒಂದು ಸಾರ್ವಜನಿಕ ಅಭಿಪ್ರಾಯ. ಸೊ ಇಲ್ಲಿ ನಾವು ನೋಡ್ಬೋದು,
ಗ್ಯಾಲಪ್ ಪೋಲ್ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಸಾಧಾರಣ ಸಂಸ್ಥೆ ಕೈಗೊಂಡಂತ ಒಂದು ಪೋಲ್ ಅಲ್ಲ, ಪಬ್ಲಿಕ್ ಒಪಿನಿಯನ್ ಪೋಲ್ ಅಲ್ಲ. ಈ ಒಂದು ಅಭಿಪ್ರಾಯವನ್ನು ತುಂಬಾ ತುಂಬಾ ದೇಶದವರು ಇದಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. ಇವರು ಕೇವಲ ರಾಜಕೀಯದ ವಿಷಯದಲ್ಲಿರ್ಬೋದು, ಆರೋಗ್ಯ ವಿಷಯದಲ್ಲಿರ್ಬೋದು, ಹೀಗೆ ತುಂಬಾನೇ, ಮತ್ತು ಫಿನಾನ್ಷಿಯಲ್ ರಿಲೇಟೆಡ್ ಇಶ್ಯೂಸ್ ಗಳಲ್ಲೂ ಕೂಡ ಕಂಪನಿಗಳಿಗೆ ಈ ಒಂದು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹದ ಮೂಲಕ ಅವರು ಉತ್ಕೃಷ್ಟ ರೀತಿಯ ಈ ಒಂದು ಪಬ್ಲಿಕ್ ಒಪಿನಿಯನ್ ಪೋಲ್ಸ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ಗ್ಯಾಲಪ್ ಇಸ್ ಅನ್ ಇಂಟರ್ನ್ಯಾಷನಲ್ ಅನಾಲಿಟಿಕ್ಸ್ ಅಂಡ್ ಅಡ್ವೈಸರಿ ಕಂಪನಿ ಬೇಸ್ಡ್ ಇನ್ ವಾಷಿಂಗ್ಟನ್ ಡಿಸಿ, ಅಂಡ್ ಇಟ್ ವಾಸ್ ಫೌಂಡೆಡ್ ಬೈ ಜಾರ್ಜ್ ಗ್ಯಾಲಪ್ ಇನ್ 1935. ಅಂಡ್ ದ ಕಂಪನಿ ಈಸ್ ನೋನ್ ಫಾರ್ ಇಟ್ಸ್ ಪಬ್ಲಿಕ್ ಒಪಿನಿಯನ್ ಪೋಲ್ಸ್ ಕಂಡಕ್ಟೆಡ್ ವರ್ಲ್ಡ್ ವೈಡ್. ಹೆಚ್ಚಿನ ದೇಶಗಳು ಇವರ ಒಂದು ಅಂತಾರಾಷ್ಟ್ರೀಯ ಒಂದು ವ್ಯಾಪ್ತಿಗೆ ಸಂಬಂಧ ವಿಷಯಗಳಿಗೆ ಸಂಬಂಧಿಸಿದಾಗಿ ಇವರ ಒಂದು ಅಭಿಪ್ರಾಯಕ್ಕೆ ಇದು ತುಂಬಾನೇ ಆಸ್ಪದ ಅಂದ್ರೆ ತುಂಬಾನೇ ಅವರಿಗೆ ಮಾನ್ಯತೆಯನ್ನು ಕೊಡ್ತದೆ. ಸೊ ಈ ಗ್ಯಾಲಪ್ ಪೋಲ್ ಅಂತ ಹೇಳುವಂತ ಈ ಒಂದು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಏನಿದೆ ಅದು ಈ ಒಂದು ಅಂಕಿಅಂಶವನ್ನು ಹೇಳ್ಕೊಂಡ್ಬಿಟ್ಟಿದೆ. ಅಂದ್ರೆ ಪ್ರತಿ 3 ವ್ಯಕ್ತಿಗಳಲ್ಲಿ, ಅಡಲ್ಟ್ ವ್ಯಕ್ತಿಗಳಲ್ಲಿ ಒಬ್ಬರು ಹಿಂದೇಟು ಹಾಕುವಂತ ಯೋಚನೆಯಲ್ಲಿ ಇದ್ದಾರೆ. ಯಾವುದಕ್ಕೆ? ಲಸಿಕೆ ತೆಗೆದುಕೊಳ್ಳುವುದರ ವಿಷಯಕ್ಕೆ ಸಂಬಂಧಿಸಿದಾಗೆ. ಸೊ ಇಲ್ಲಿ ಪ್ರಶ್ನೆ ಹೇಳ್ಬೋದು, ಗ್ಯಾಲಪ್ ಪೋಲ್ ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಸೊ ಬೇಸಿಕಲಿ ಇದು ಸಾರ್ವಜನಿಕ ಅಭಿಪ್ರಾಯಕ್ಕೆ ಸಂಬಂಧಿಸಿದಾಗೆ, ಹಾಗೂ ಈ ಸಂಸ್ಥೆ USA ವಾಷಿಂಗ್ಟನ್ DCಯಲ್ಲಿ ಕಾರ್ಯನಿರ್ವಹಿಸುವಂತದ್ದು. ಓಕೆ, ಸೊ ದಿಸ್ ಇಸ್, ಸೊ ಹಾಗಾಗಿ ವಿಶ್ವಸಂಸ್ಥೆ ಈ ಒಂದು ಸಾರ್ವಜನಿಕ ಅಭಿಪ್ರಾಯದಿಂದ ಬಹಳಷ್ಟು ಗಲಿಬಿಲಿಗೊಂಡು, ಅಂದ್ರೆ ತುಂಬಾನೇ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಹೀಗಾದ್ರೆ ಹೇಗೆ? ಯಾಕಂದ್ರೆ ಪ್ರತಿಯೊಂದು ದೇಶ ಕೂಡ ಲಸಿಕೆಗೆ ಸಂಬಂಧಿಸಿದಾಗೆ ತುಂಬಾನೇ ಪರದಾಡ್ತಾ ಇದೆ. ಈ ವಿಷಯ ನಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲೂ ಕೂಡ ಅಷ್ಟೇ. ಸೊ ಹಾಗಿರುವಂತ ಸಂದರ್ಭದಲ್ಲಿ ಸಾರ್ವಜನಿಕರ ಈ ರೀತಿಯ ಒಂದು ಅಭಿಪ್ರಾಯವನ್ನು ಮಂಡಿಸಿದ್ರೆ ಲಸಿಕೆಗೆ ಸಂಬಂಧಿಸಿದಾಗೆ ಇದೊಂದು ಉತ್ತಮ ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಅಡ್ವೈಸ್ ಅನ್ನು ಕೊಟ್ಟಿದೆ. ಹೇಗೆ ಅಂತ ಹೇಳಿದ್ರೆ, ಹರ್ಡ್ ಇಮ್ಯುನಿಟಿ ಇಸ್ ಆಲ್ಸೋ ನೋನ್ ಆಸ್ ಪಾಪ್ಯುಲೇಷನ್ ಇಮ್ಯುನಿಟಿ, ಅಂಡ್ ಇಟ್ ಈಸ್ ಅ ಇನ್ಡೈರೆಕ್ಟ್ ಪ್ರೊಟೆಕ್ಷನ್ ಫ್ರಮ್ ಅನ್ ಇನ್ಫೆಕ್ಷಸ್ ಡಿಸೀಸ್ ದಟ್ ಹ್ಯಾಪನ್ಸ್ ವೆನ್ ದ ಪಾಪ್ಯುಲೇಷನ್ ಇಸ್ ಇಮ್ಯೂನ್ ಐದರ್ ಥ್ರೂ ವ್ಯಾಕ್ಸಿನೇಷನ್ ಆರ್ ಇಮ್ಯುನಿಟಿ ಡೆವಲಪ್ಡ್ ಪ್ರೀವಿಯಸ್ ಇನ್ಫೆಕ್ಷನ್. World Health Organization supports achieving herd immunity through vaccination and not by allowing a disease to spread through any segment of the population, as this would result in unnecessary cases and death. Herd immunity against COVID-19 should be achieved by protecting people through vaccination and not by exposing them to the pathogen that causes the disease anta helta idare. ಸೊ ವಿಶ್ವ ಆರೋಗ್ಯ ಸಂಸ್ಥೆ ದೇಶಗಳಿಗೆ ಏನು ಒಂದು ತಾಕೀತು ಮಾಡಿದೆ ಅಂತ ಹೇಳಿದ್ರೆ, ಹಾಗೂ ಸಾರ್ವಜನಿಕರಿಗೂ ತನ್ನ ವೆಬ್ಸೈಟ್ ಅಲ್ಲಿ ಏನ್ ಕರೆ ಕೊಟ್ಟಿದೆ ಅಂತ ಹೇಳಿದ್ರೆ, ದಿಸ್ ಈಸ್ ದ ಎಕ್ಸ್ಪರ್ಟ್ಸ್ ಆರ್ ದ ಡೀಟೇಲ್ಸ್ ದಟ್ ಆರ್ ಟೇಕನ್ ಫ್ರಮ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವೆಬ್ಸೈಟ್. ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ವೆಬ್ಸೈಟ್ ನಲ್ಲಿ ಈ ಒಂದು ಪೋಲ್ಗೆ ಸಂಬಂಧಿಸಿದಾಗಿ ಈ ಒಂದು ಹೇಳಿಕೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿದೆ. ಸೊ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಹೆಣ್ಣು ಪ್ರತಿರಕ್ಷೆಗೆ ಹೆಚ್ಚಾಗಿ ಒತ್ತು ಕೊಡಬೇಕು, ಯಾಕಂದ್ರೆ ಈ ಸಂದರ್ಭದಲ್ಲಿ ದೇಹಕ್ಕೆ ಸಂಬಂಧಿಸಿದ ಒಂದು ರಕ್ಷಣೆ, ಒಂದು ಇಡೀ ಒಂದು ಜನಸಂಖ್ಯೆಗೆ ರಕ್ಷಣೆ ಅಂತ ಹೇಳಿದ್ರೆ, ಒಂದ ಲಸಿಕೆಯ ಮೂಲಕ ಅಥವಾ ಅವರೇ ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸದೃಢಗೊಳಿಸುವ ಮೂಲಕ. ಸೊ ಅದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಅವರ ಸೋಂಕಿಗೆ ಒಳಗಾಗಬೇಕು, ಹೌದಾ ಅಲ್ವಾ? ಸೋಂಕಿಗೆ ಒಳಗಾಗಿ ಆ ನಂತರ ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಅದ್ರ ಮೂಲಕ ಹೆಚ್ಚುವಂಥದ್ದು, ನಾವು ಅಂದ್ರೆ ಅದನ್ನು ಕೋಪ್ ಅಪ್ ಮಾಡಿದ್ರೆ. ಸೊ ಆದ್ರೆ ಅದು ಇಟ್ ಇಸ್ ವೆರಿ ರಿಸ್ಕಿ, ಯಾಕಂದ್ರೆ ಎಷ್ಟೋ ಈಗ ಜನಸಂಖ್ಯೆ ಇದರಿಂದ ಡೆತ್ ಆಗ್ತಾ ಇದೆ, ಅನ್ನೆಸೆಸರಿ ಕೇಸಸ್, ಹಾಗೂ ಅಂತ ವ್ಯಕ್ತಿಗಳಿಂದ ಇನ್ನೂ ಟ್ರಾನ್ಸ್ಮಿಷನ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಅವರದೇ ಒಂದು ಪ್ರತಿರೋಧಕ ಶಕ್ತಿ ನ್ಯಾಚುರಲ್ ಆಗಿ ಅದನ್ನು ಇಂಬಾಯ್ ಅಂದ್ರೆ ಅದನ್ನು ಅದ್ರ ಪಾಡಿಗೆ ಅದನ್ನು ಮಾಡ್ಲಿಕ್ಕೆ ನಾವು ಬಿಡ್ಲಿಕ್ಕೆ ಆಗುವುದಿಲ್ಲ. ಬಟ್ ಇಂತಹ ಸಂದರ್ಭದಲ್ಲಿ, ಪ್ಯಾಂಡಮಿಕ್ ಆಗಿರುವಂತ ಈ ಒಂದು ರೋಗ ಅಥವಾ ಸೋಂಕು ಬಂದಂತ ಸಂದರ್ಭದಲ್ಲಿ ನಾವು ವ್ಯಾಕ್ಸಿನೇಷನ್ಗೆ ಮೊರೆ ಹೋಗಬೇಕು, ಯಾಕಂದ್ರೆ ವ್ಯಾಕ್ಸಿನೇಷನ್ ಮೂಲಕ ಮಾತ್ರ ನಾವು ಈ ಒಂದು ರೋಗವನ್ನು ಕಂಟ್ರೋಲ್ಗೆ ತರಲಿಕ್ಕೆ ಆಗ್ತದೆ. ಯಾಕಂದ್ರೆ ಇದು ತುಂಬಾ ವ್ಯಾಪಕವಾಗಿ ಪಸರುವ ಕಾರಣ ಇದನ್ನು ವ್ಯಾಕ್ಸಿನೇಷನ್ ಅಥವಾ ಲಸಿಕೆಯ ಮೂಲಕವೇ ನಾವು ಕಂಟ್ರೋಲ್ ಮಾಡಬೇಕು. ಅಂಡ್ ದಟ್ಸ್ ಹೌ ಯು ಗೆಟ್ ಹರ್ಡ್ ಇಮ್ಯುನಿಟಿ. ಇದರಿಂದಾಗಿ ಹಿಂಡು ಪ್ರತಿರಕ್ಷೆಯನ್ನು ಈ COVID-19 ವಿರುದ್ಧ ಸಾಧಿಸಬಹುದು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಓಕೆ, ಸೊ ದಿಸ್ ಇಸ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಟ್. ಇದು ಯಾರಿಗೆ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ, ಯಾರು ಆ 32% ಪಾಪ್ಯುಲೇಷನ್ ಲಸಿಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಬಹುಶಃ ಇದು ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಓಕೆ, ಸೊ ದಿಸ್ ಈಸ್ ಅಗೇನ್ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಗ್ಯಾಲಪ್ ಪೋಲ್. ಓಕೆ, ಇದು ಇನ್ನೊಂದು ವಿಷಯ, ದಟ್ ಈಸ್ COVID-19ಗೆ ಸಂಬಂಧಿಸಿದಾಗೆ ಪೇಜ್ 11 ಇದ್ದಂತ ಒಂದು ವಿಷಯ. ಬಿಡನ್ ಆರ್ಡರ್ಸ್ ಪ್ರೋಬ್ ಇನ್ ಟು ವೈರಸ್ ಒರಿಜಿನ್ಸ್. ಜೋ ಬಿಡನ್ ಅವರು ವೈರಸ್ ಮೂಲದ ಬಗ್ಗೆ ತನಿಖೆ ನಡೆಸಲು ಆದೇಶಿಸಿದ್ದಾರೆ. ಸೊ US ಪ್ರೆಸಿಡೆಂಟ್ ಜೋ ಬಿಡನ್ ಹ್ಯಾಸ್ ಅನೌನ್ಸ್ ದಟ್ ಹಿ ಹ್ಯಾಸ್ ಆಸ್ಕ್ ಅಮೆರಿಕನ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಟು ರೀಡಬಲ್ ದಿಯರ್ ಎಫರ್ಟ್ಸ್ ಟು ಅನಲೈಸ್ ದ ಒರಿಜಿನ್ಸ್ ಆಫ್ COVID-19 ಟು ಡಿಟರ್ಮಿನ್ ವೆದರ್ ಇಟ್ ಎಮರ್ಜ್ ಫ್ರಮ್ ಹ್ಯೂಮನ್ ಆನಿಮಲ್ ಕಾಂಟ್ಯಾಕ್ಟ್ ಆರ್ ವಯಾ ಲ್ಯಾಬೋರೇಟರಿ ಆಕ್ಸಿಡೆಂಟ್. ಸೊ ಸಾರಿ
ಸೊ ಯು ಎಸ್ ಅಧ್ಯಕ್ಷರ ಸೊ ಯು ಎಸ್ ಅಧ್ಯಕ್ಷರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದ ಸಂಪರ್ಕದಿಂದ ಅಥವಾ ಪ್ರಯೋಗಾಲಯದ ಅಪಘಾತದ ಮೂಲಕ ಹೊರಹೊಮ್ಮಿದೆ ಎಂದು ನಿರ್ಧರಿಸಲು ಕೋವಿಡ್ 19 ಮೂಲವನ್ನು ವಿಶ್ಲೇಷಿಸುವ ಪ್ರಯತ್ನವನ್ನು ದ್ವಿಗುಣಗೊಳಿಸುವಂತೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳಿಗೆ ಕೇಳಿಕೊಂಡಿದ್ದೇನೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಅವರು ಇತ್ತೀಚೆಗೆ ಘೋಷಿಸಿದ್ದಾರೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ವೈರಸ್ಗೆ ಸಂಬಂಧಿಸಿದ ತನಿಖೆಯನ್ನು ನಡೆಸಲಿಕ್ಕೆ. ಸೊ ಇದರ ಹಿನ್ನೆಲೆ ನಾವು ಯೋಚನೆ ಮಾಡಬೇಕು. ಒಂದು ಇಲ್ಲಿ ಏನ್ ಹೇಳ್ತಾರೆ, ಲ್ಯಾಬೋರೇಟರಿ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ, ಒಂದು ಕಡೆ ಏನ್ ಹೇಳ್ತಾರೆ ಹ್ಯೂಮನ್ ಆನಿಮಲ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಎರಡು ಆಯಾಮಗಳಲ್ಲಿ ಈಗ ತನಿಖೆ ನಡೀಬೇಕು. ಇದು ನಿಜವಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ತಗುಲಿರುವಂತದ ಅಥವಾ ಇದು ಆಕ್ಸಿಡೆಂಟಲ್ ಆಗಿ ಆಕ್ಸಿಡೆಂಟಲ್ ಯಾಕೆ ಹೇಗೆ ಆಯಿತು ಎನ್ನುವುದರ ಬಗ್ಗೆ ನಾವೊಂದು ಸಣ್ಣ ಒಂದು ವಿಶ್ಲೇಷಣೆಯನ್ನು ಮಾಡಿಕೊಳ್ಳುವಂತ ಪ್ರಯತ್ನ ಮಾಡುವ. ಅದಕ್ಕಿಂತ ಮುಂಚೆ India has joined 61 countries that have moved a proposal at the World Health Assembly to identify the zoonotic source of the coronavirus. So Vishwa Arogya Sabhe enide, so idralli Bharata kuda 61 deshagaloottige ottu seri ondu proposal annu horadiside enu anta helidre that ee reeti andre ee ondu coronavirus ge sambandhisida ondu pramukhavadanta ondu enu ಇದಾಗಬೇಕು, ಒಂದು ಎಂಕ್ವೈರಿ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ, ಯಾಕೆ ಏನು ಎಲ್ಲಿಂದ ಅಂತ ಹೇಳುವಂಥದ್ದು. ಸೊ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಇಸ್ ಅ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ವಿಶ್ವ ಆರೋಗ್ಯ ಸಭೆ ಎಂಬುದು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪ್ರಮುಖವಾದಂತಹ ಒಂದು ಅಂಗ ಆಗ್ತದೆ. ಹಾಗಾಗಿ ಝೂನೋಟಿಕ್ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ಡಿಸೀಸಸ್ ದಟ್ ಆರ್ ಪಾಸ್ ಫ್ರಮ್ ಆನಿಮಲ್ಸ್ ಟು ಹ್ಯೂಮನ್ಸ್. ಅಂದ್ರೆ ಸೊ ಈ ಭಾರತ ಸಹಿತ 61 ದೇಶಗಳು ಏನನ್ನು ಕೇಳ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ನಿಜವಾಗಿ ಈ ಕೊರೋನಾ ವೈರಸ್ ಎಂಬುದು ಪ್ರಾಣಿಗಳಿಂದ ಮನುಷ್ಯರಿಗೆ ಹಬ್ಬಿರುವಂತದ್ದು ನಿಜನಾ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಒಂದು ಪ್ರಪೋಸಲ್ ಅನ್ನು ಈ ರೀತಿಯಾಗಿ ಮಂಡಿಸಿದೆ. ಸೊ ಈ ಒಂದು ಕೊರೋನಾ ವೈರಸ್ಗೆ ಸಂಬಂಧಿಸಿದಾಗೆ ಅಥವಾ COVID-19ಗೆ ಸಂಬಂಧಿಸಿದಾಗೆ ಏನೆಲ್ಲ ಆಯಿತು ಅಥವಾ ಚೀನಾವನ್ನು ಎಲ್ಲರೂ ಯಾಕೆ ದೂಷಿಸ್ತಾರೆ ಅಥವಾ ಪಿನ್ ಪಾಯಿಂಟ್ ಮಾಡ್ತಾ ಇದ್ದಾರೆ, ಸೊ ರೋಲ್ ಆಫ್ ಚೈನಾ ಅಂಡ್ ಇಟ್ಸ್ ರಿಸ್ಪಾನ್ಸ್, ಸೊ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡುವ. So the virus is widely believed to have originated from China's Wuhan province where the first case of COVID-19 was reported. So namgella idu gottide China da Wuhan ondu nagaradalli athwa province alli ee COVID-19 na prathama case allinda adu varadiyagiruvantadu hauda alva. And China yake ellaru China vannu bottu maartta idare, it is accused of concealing crucial information in relation to its spread and clinical diagnosis. So adu hege habbitu, ಇದಕ್ಕೆ ಸಂಬಂಧಿಸಿದಾಗೆ ಏನು ಚಿಕಿತ್ಸಾತ್ಮಕ ಡಯಾಗ್ನೋಸಿಸ್ ಅನ್ನು ಮಾಡಿದ್ದಾರೆ, ಸೊ ಇದರ ಬಗ್ಗೆ ಸರಿಯಾಗಿ ಅದು ಮಾಹಿತಿಯನ್ನು ಬಿತ್ತರಿಸ್ತಾ ಇಲ್ಲ. ಅಂಡ್ ಚೈನಾ ಹ್ಯಾಸ್ ಸ್ಟೇಟೆಡ್ ಇನ್ ಇಸ್ ಡಿಫೆನ್ಸ್ ದಟ್ ಇಟ್ ಮೇ ಸಪೋರ್ಟ್ ಅ ರಿವ್ಯೂ ಅಟ್ ಅನ್ ಅಪ್ರೋಪ್ರಿಯೇಟ್ ಟೈಮ್ ಬಟ್ ಕ್ರಿಟಿಸೈಸ್ ದ ಪೊಲಿಟಿಸೈಸೇಷನ್ ಆಫ್ ದ ವೈರಸ್ ಒರಿಜಿನ್ ಬೈ ದ US ಅಂಡ್ ಸಮ್ ಅದರ್ ಕಂಟ್ರೀಸ್ ಅಂಡ್ ಅನ್ ಎನ್ಕ್ವೈರಿ ಬೇಸ್ಡ್ ಆನ್ ದ ಪ್ರಿಸಂಪ್ಷನ್ ಆಫ್ ಗಿಲ್ಟ್. ಸೊ ಚೀನಾನು ಕೂಡ ನಿಮ್ಗೆ ಗೊತ್ತಿರುವ ಹಾಗೆ ಅದು ಕೂಡ ಒಂದು ಪವರ್ಫುಲ್ ದೇಶ, ಅದಕ್ಕೆ ಅಂದ್ರೆ USA ಅದು ಡೌಟ್ ಮಾಡುವಂಥದ್ದು ಅಥವಾ ಈ ಒಂದು ಹಿನ್ನೆಲೆಯನ್ನು ಪೊಲಿಟಿಸೈಸ್ ಮಾಡುವಂಥದ್ದು ಈ ವೈರಸ್ನ ಮೂಲಕ್ಕೆ ಸಂಬಂಧಿಸಿದಾಗೆ ಅದಷ್ಟಾಗಿ ಅದು ಹಿತ ಅನಿಸ್ತಾ ಇಲ್ಲ. ಸೊ ಹಾಗಾಗಿ ಇದರ ಬಗ್ಗೆ ಅವರು ಕೂಡ ಡಿಫೆನ್ಸ್ ತಗೊಳ್ತಾ ಇದ್ದಾರೆ, ಯಾಕಂದ್ರೆ ನಾವು ಕರೆಕ್ಟ್ ಟೈಮಲ್ಲಿ ಅಪ್ರೋಪ್ರಿಯೇಟ್ ಟೈಮಲ್ಲಿ ಅದು ಏನಂತ ನಾವು ಹೇಳ್ತೇವೆ, ಇನ್ನೊಬ್ರು ಯಾರೋ ಕೇಳ್ತಾರೆ ಅಂತ ಹೇಳಿಬಿಟ್ಟು ನಾವು ಈಗ ಅದನ್ನು ಮಂಡಿಸಲಿಕ್ಕೆ ತಯಾರಿಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ. ಆ್ಯಂಡ್ ಇಟ್ ಈಸ್ ಸೆಡ್ ದಟ್ ವುಹಾನ್ ಇಸ್ ರಿಪೋರ್ಟೆಡ್ COVID-19 ಕೇಸಸ್ ಬಟ್ ದಟ್ ಡಸ್ ನಾಟ್ ಮೀನ್ ವೈರಸ್ ಒರಿಜಿನೇಟೆಡ್ ಇನ್ ವುಹಾನ್. ಅದನ್ನು ಕೂಡ ಹೇಳ್ತಾರೆ ಚೀನಾದವರು ಏನಂತ ಹೇಳಿದ್ರೆ, ವುಹಾನ್ ಇದು ಫಸ್ಟ್ ರಿಪೋರ್ಟ್ COVID-19 ಇದು ಫಸ್ಟ್ ರಿಪೋರ್ಟ್ ವುಹಾನ್ ಅಲ್ಲಿ ಆಗಿರೋದು ಹೌದು, ಆದ್ರೆ ಎಲ್ಲಿ ಹೇಗೆ ಗೊತ್ತು ನಿಮ್ಗೆ ವುಹಾನ್ ಅಲ್ಲೇ ಆಗಿದೆ ಅಂತ ಹೇಳಿಬಿಟ್ಟನ್ನು ಕೂಡ ಚೀನಾ ಹೇಳ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಈ ಎಲ್ಲ ಒಂದು ಆಯಾಮಗಳಲ್ಲಿ ಇತ್ತೀಚೆಗೆ ಒಂದು ಸನ್ನಿವೇಶ ಜರುಗಿತು. ಅದೇನಪ್ಪಾ ಅಂತ ಹೇಳಿದ್ರೆ, ರೀಸೆಂಟ್ಲಿ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಟೀಮ್ ಆಫ್ ಇಂಟರ್ನ್ಯಾಷನಲ್ ರಿಸರ್ಚರ್ಸ್ ದೇ ಹ್ಯಾವ್ ಅರೈವ್ಡ್ ಇನ್ ಚೈನೀಸ್ ಸಿಟಿ ವುಹಾನ್ ಟು ಫೈಂಡ್ ದ ಕ್ಲೂಸ್ ಟು ದ ಒರಿಜಿನ್ ಆಫ್ COVID-19. ಸೊ ವಿಶ್ವ ಆರೋಗ್ಯ ಸಂಸ್ಥೆಗೂ ಕೂಡ ಬಹಳಷ್ಟು ಒಂದು ಒತ್ತಡ ಇದೆ ಹೆಚ್ಚಿನ ರಾಷ್ಟ್ರಗಳ ಮೇಲೆ ಏನಂತ ಹೇಳಿದ್ರೆ, ಇದರ ಒಂದು ಮೂಲವನ್ನು ಕಂಡುಹಿಡಿಯಲೇಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಜ್ಞಾನಿಗಳು ಮತ್ತು ಸಂಶೋಧಕರು ಚೀನಾದ ಆ ಒಂದು ವುಹಾನ್ ಅಂತ ಹೇಳಿ ಕಾಣ್ಬೋದು ನೋಡಿ, ವುಹಾನ್ ಅಂತ ಹೇಳಿ ರೆಡ್ ಸರ್ಕಲ್ ಅಲ್ಲಿ ಇರುವಂತದ್ದು, ಈ ಸಿಟಿಗೆ ಅವರು ಬಂದಿದ್ದಾರೆ ಟು ಐಡೆಂಟಿಫೈ ದ ಕ್ಲೂಸ್ ಆಫ್ COVID-19. The visit has been married with secrecy, with neither China nor the World Health Organization revealing exactly what the team will do, where it will go. And the search for the origins is likely to be a year-long effort that could prevent future pandemics. So,
ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಈ ಒಂದು ಸಂಶೋಧಕರು ವಿಜ್ಞಾನಿಗಳಲ್ಲಿ ಹೋಗಿ ಏನ್ ಮಾಡ್ತಾರೆ, ಏನ್ ಕಂಡುಹಿಡಲಿಕ್ಕಿದ್ದಾರೆ, ಏನೆಲ್ಲ ಯಾವ್ಯಾವ ಒಂದು ಅವರ ಪ್ಲಾನ್ ಆಫ್ ಆಕ್ಷನ್ ಏನು, ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಅವರು ಬಿಟ್ಕೊಡ್ಲಿಲ್ಲ. ಅದಲ್ಲದೆ ಅವರು ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ತನಿಖೆ ಏನಿದೆ ಇದು ಖಂಡಿತವಾಗಿ ಮುಂಬರುವಂತ ಇಂತಹ ಒಂದು ಅಂದ್ರೆ ಫ್ಯೂಚರ್ ಅಲ್ಲಿ ಬರುವಂತ ಭವಿಷ್ಯದಲ್ಲಿ ಬರುವಂತ ಇಂತಹ ಪಿಡುಗು ರೋಗಗಳನ್ನು ಸಂರಕ್ಷಿಸಲಿಕ್ಕೆ ಖಂಡಿತವಾಗಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳುವಂತ ಒಂದು ವಿಶ್ವಾಸವನ್ನು ಅವರು ಪ್ರಕಟಿಸಿದ್ದಾರೆ. ಈಗ ವುಹಾನ್ ಅಂತ ಯಾಕೆ, ವುಹಾನ್ ಮೇಲೆ ಯಾಕೆ ಎಲ್ಲರ ಕಣ್ಣು? See, the industrial and transportation hub on the Yangtze River is the first place where the coronavirus surfaced in the world. So, ಅಲ್ಲಿ ವುಹಾನ್ ಅಲ್ಲಿ ಆಗಿದಾ ಇಲ್ವಾ ಅಂತ ಅದು ಎಲ್ರಿಗೂ ಕೂಡ ಪ್ರಶ್ನಾತೀತ ಅಂದ್ರೆ ಪ್ರಶ್ನಾರ್ಹ. ಆದ್ರೆ ಕೋವಿಡ್ 19 ನ ಪ್ರಥಮ ಕೇಸ್ ಅಂತೂ ರಿಪೋರ್ಟ್ ಆಗಿರುವುದು ಈ ಜಾಗದಲ್ಲಿ ಅಥವಾ ಈ ಪ್ರದೇಶದಲ್ಲಿ, ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಹೌದಾ ಅಲ್ವಾ? ನಾವು ಈ ಒಂದು ಟೀಮಿನ ಎಜೆಂಡಾ ಏನು, ವಿಶ್ವ ಆರೋಗ್ಯ ಸಂಸ್ಥೆ ಏನು ವುಹಾನಿಗೆ ಭೇಟಿ ನೀಡ್ತಾ ಇದೆ, ವುಹಾನ್ ಅನ್ನು ನೀವಿಲ್ಲಿ ಗಮನಿಸಬಹುದು ನೋಡಿ, ಯಾಂಗ್ಸಿ ನದಿ ಇದೆಯಲ್ಲ ಅದರ ದಡದಲ್ಲಿರುವಂತ ಇದೊಂದು ನಗರ, ಇದು ಇಟ್ಸ್ ಒನ್ ಆಫ್ ದ ವೆರಿ ಫೇಮಸ್ ಸಿಟಿ ಆಫ್ ಚೈನಾ. ಓಕೆ, ಸೊ ವುಹಾನ್. ಸೊ ಈ ಒಂದು ಟೀಮ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಈ ಒಂದು ವಿಜ್ಞಾನಿಗಳ ತಂಡ ಏನಲ್ಲಿ ಹೋಗಿ ಮಾಡ್ಲಿಕ್ಕಿದೆ, ಸಿ ಫಸ್ಟ್ ದೇ ಹ್ಯಾವ್ ಟು ಕ್ವಾರಂಟೈನ್ ಫಾರ್ 14 ಡೇಸ್, ಡ್ಯೂರಿಂಗ್ ವಿಚ್ ದೇ ವಿಲ್ ವರ್ಕ್ ವಿತ್ ದ ಚೈನೀಸ್ ಕೌಂಟರ್ ಪಾರ್ಟ್ಸ್ ವಯಾ ವಿಡಿಯೋ ಕಾನ್ಫರೆನ್ಸಿಂಗ್. And visits after quarantine are the Huan Seafood Market, the site of the December 2019 cluster of case, and also the Wuhan Institute of Virology. So, ಈ ಒಂದು ತಂಡ ಏನಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ವಿಜ್ಞಾನಿಗಳ ತಂಡ, ಮೊತ್ತ ಮೊದಲನೇ ಬಾರಿಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 14 ದಿವಸ ಅವರು ಕ್ವಾರಂಟೈನ್ ಆಗಿರ್ತಾರೆ. ಆ ನಂತರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಆ ಚೈನೀಸ್ ಅವರ ವಿಜ್ಞಾನಿಗಳಲ್ಲಿ ಅವರು ಈ ರೀತಿಯ ಒಂದು ಪರಾಮರ್ಶೆ ಮತ್ತು ವಿನಿಮಯ ವಿಚಾರ ವಿನಿಮಯಗಳನ್ನು ಮಾಡ್ತಾರೆ. ಆ ನಂತರ ಇವರು ಎರಡು ಕೇಂದ್ರಗಳಿಗೆ ಭೇಟಿ ನೀಡಲಿಕ್ಕಿದ್ದಾರೆ ವುಹಾನ್ ಅಲ್ಲಿ. ಒಂದು ಹ್ಯುನಾನ್ ಸೀ ಫುಡ್ ಮಾರ್ಕೆಟ್ ಅಂತ ಹೇಳಿಬಿಟ್ಟು, ಸೊ ಆ ಒಂದು ಸೀ ಫುಡ್ ಮಾರ್ಕೆಟ್ ಅಲ್ಲಿ ಏನು ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಆ ಒಂದು ಮಾಂಸ ಮಾರಾಟದ ಮೂಲಕ ಬಂದಿದೆ ಅಂತ ಒಂದು ಊಹೆ ಏನಿದೆ, ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಅವರು ಕೈಗೊಳ್ಳಿಕ್ಕಿದ್ದಾರೆ ಅಥವಾ ಅದಕ್ಕೆ ಸಂಬಂಧಿಸಿದಾಗಿ ಅವರು ತನಿಖೆಯನ್ನು ಕೈಗೊಳ್ಳಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ಓಕೆ, ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಅವರು ಭೇಟಿ ನೀಡಲಿಕ್ಕಿದ್ದಾರೆ. ಈಗ ಯಾಕೆ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಅವರು ಭೇಟಿ ನೀಡಲಿಕ್ಕಿದ್ದಾರೆ ಅಂತ ಹೇಳಿದ್ರೆ, ಈ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್, ನೋಡಿ ಇಲ್ಲಿ ಎರಡು ಆಯಾಮಗಳು ಬರ್ತದೆ, ಒಂದು ಪ್ರಾಣಿಗಳಿಂದ ಮನುಷ್ಯನಿಗೆ ಇದು ಬಂದಿರುವಂತದ್ದು ವೈರಸ್ ಅಂತ ಒಂದು, ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಈ ರೀತಿ ಲೆಬಾರಿಟರಿಯಲ್ಲಿ ಆಕ್ಸಿಡೆಂಟ್ ಆಗಿರುವಂತ ಒಂದು ಚಾನ್ಸಸ್ ಇಂದ ಈ ವೈರಸ್ಗಳು ಉತ್ಪತ್ತಿ ಆಗಿರಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯಲ್ಲಿ VIV ಅಂತ ಹೇಳ್ತೇವೆ, ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಲಿ ಅಂತದ್ದು ಏನಿದೆ? ಸೊ ಬೇಸಿಕಲಿ ದ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ವಿಚ್ ಈಸ್ ಇನ್ ವುಹಾನ್ ಆಲ್ಸೋ ಮೇಂಟೈನ್ಸ್ ಅನ್ ಎಕ್ಸ್ಟೆನ್ಸಿವ್ ಆರ್ಕಿವ್ಸ್ ಆಫ್ ಜೆನೆಟಿಕ್ ಸೀಕ್ವೆನ್ಸಸ್ ಆಫ್ ಬ್ಯಾಟ್ ಕೊರೋನಾ ವೈರಸಸ್ ಬಿಲ್ಡ್ ಇನ್ ದ ವೇಕ್ ಆಫ್ 2003 SARS ಪ್ಯಾಂಡಮಿಕ್ ವಿಚ್ ಆಲ್ಸೋ ಸ್ಪ್ರೆಡ್ ಫ್ರಮ್ ಚೈನಾ ಟು ಮೆನಿ ಅದರ್ ಕಂಟ್ರೀಸ್. ಸೊ ಇಲ್ಲಿ ಒಂದು ನಾವು ಗಮನಿಸಬೇಕು, ಈ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯಲ್ಲಿ ಹಲವಾರು ಈ ಒಂದು ಜೆನೆಟಿಕ್ ಸೀಕ್ವೆನ್ಸ್ ಅಥವಾ ಈ ಒಂದು ಬ್ಯಾಟ್ ಅಥವಾ ಬಾವಲಿಗೆ ಸಂಬಂಧಿಸಿದ ಒಂದು ಕೊರೋನಾ ವೈರಸ್, ಅದರ ಮೂಲಕ ಏನು ಸಾರ್ಸ್ ಪ್ಯಾಂಡಮಿಕ್ 2003 ನೋಡಿ ವಿಶ್ವವ್ಯಾಪಿಯಾಗಿ ತಕ್ಕಮಟ್ಟಿಗೆ, ಇಷ್ಟು ಜೋರಲ್ಲ ಆದರೂ ತಕ್ಕಮಟ್ಟದು ಹರಡಿಗೆ ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡಿದೆ. ಸೊ ಅದಕ್ಕೆ ಸಂಬಂಧಿಸಿದ ಕೆಲವೆಲ್ಲ ವಂಶವಾಹಿಯ ಒಂದು ಕಾಪೀಸ್ಗಳು ಅಥವಾ ಸೀಕ್ವೆನ್ಸ್ಗಳು ಆ ಲೆಬಾರೇಟರಿಯಲ್ಲಿ ಇವೆ. ಸೊ ಅದರಿಂದ ಏನಾದರೂ ಅದು ರೂಪಾಂತರಗೊಂಡು ಪಸರಿಸಿದೆಯಾ ಅಂತ ಹೇಳಿಬಿಟ್ಟು ಆ ನಿಟ್ಟಿನಲ್ಲೂ ಕೂಡ ಅವರು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕಿದ್ದಾರೆ ಅಥವಾ ತನಿಖೆ ಮಾಡ್ಲಿಕ್ಕಿದ್ದಾರೆ. ಯಾರು? ಈ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೋಗಿರುವಂತ ಟೀಮ್. ಸೊ ಇದೆಲ್ಲ ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಕಡೆ ಜೋ ಬಿಡನ್ ಅವರು ಕೂಡ ಈ ರೀತಿಯ ಒಂದು ತನಿಖೆಯನ್ನು ಅವರ ಇಂಟೆಲಿಜೆನ್ಸ್ ಸರ್ವಿಸಸ್ ನ ಮೂಲಕ ಮಾಡ್ತಾ ಇದ್ದಾರೆ, ಒಂದು ಕಡೆ ವಿಶ್ವ ಆರೋಗ್ಯ ಸಂಸ್ಥೆಯು ಈ ಕೆಳಕಂಡ ಆಯಾಮಗಳಲ್ಲಿ ಕೂಡ ತನಿಖೆ ನಡೆಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಸತ್ಯ ತಿಳಿದ್ರೆ ನಮಗೂ ಕೂಡ ಒಳ್ಳೇದು, ಯಾಕಂದ್ರೆ ಇದು ಆಕ್ಸಿಡೆಂಟಲ್ ಆದ್ರೆ ಖಂಡಿತವಾಗಿ ನಾವು ಅದನ್ನು ಮುಂಬರುವ ದಿನಗಳಲ್ಲಿ ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ನಾವು ಖಂಡಿತ ತಡೆಗಟ್ಟಬೇಕು. ಯಾಕಂದ್ರೆ ವಿ ಹ್ಯಾವ್ ಟು ಟೇಕ್ ಆಲ್ ಪ್ರಿಕಾಷನರಿ ಮೆಷರ್ಸ್. ಇಫ್ ಇಟ್ ಈಸ್ ಅ ಆಕ್ಸಿಡೆಂಟ್ ದಟ್ ಇಸ್ ಹ್ಯಾಪನ್ ಇನ್ ದ ಲೆಬಾರಿಟ್ರಿ ಆರ್ ಇನ್ ದ ಸೋ ಕಾಲ್ಡ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ದನ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ ಪ್ರಿಕಾಷನ್ಸ್ ಅಂಡ್ ಸೊ ದಟ್ ಸಚ್ ಪ್ಯಾಂಡಮಿಕ್ಸ್ ಡಸ್ ನಾಟ್ ಅಕರ್ ಇನ್ ಫ್ಯೂಚರ್. ಸೊ ಆರ್ ನೋ, ಸೊ ದಿಸ್ ಈಸ್ ಇದೊಂದು ನ್ಯೂಸ್. ಸೊ ಇದಕ್ಕೆ ಸಂಬಂಧಿಸಿದಾಗೆ ಕೆಲವು ಪ್ರಶ್ನೆಗಳಿದೆ, ಐ ಥಿಂಕ್ ಸೊ ವಿ ಶಾಲ್ ಗೋ ಅಹೆಡ್ ವಿತ್ ದಟ್. ಇವತ್ತು ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಕೋವಿಡ್-19 ಬಟ್ ಇನ್ ಅ ಡಿಫ್ರೆಂಟ್ ವೇ, ಐ ಆಮ್ ಶ್ಯೂರ್ ಯು ವಿಲ್ ಲೈಕ್ ಇಟ್. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ,
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇದು ಪಿ ಎಸ್ ಐ ಮತ್ತು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೂ ಕೂಡ ಕೇಳ್ಬೋದು. ತುಂಬ ಸ್ಟೂಡೆಂಟ್ಸ್ ಹೇಳ್ತಾ ಇದಾರೆ ತುಂಬ ಕ್ವಶನ್ಸ್ ಹಾಕಿ ಮೇಡಮ್, ತುಂಬ ಕ್ವಶನ್ಸ್ ಹಾಕಿ ಮೇಡಮ್ ಅಂತ ಹೇಳಿಬಿಟ್ಟು, ಮೇ ಬಿ ಒನ್ ಡೇ ನಾನೊಂದು ಬ್ರೇಕ್ ತಗೊಂಡು ನಿಮಗೆ ಬರೀ ಕರೆಂಟ್ ಅಫೇರ್ಸ್ನ ಕ್ವಶನ್ಸ್ ಅನ್ನೇ ನಾನು ಹಾಕುವಂತ ಪ್ರಯತ್ನ ಮಾಡ್ತೇನೆ. ಓಕೆ, ಈಗ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಗಮನಿಸಿ. ವೆನ್ ಅ ವೈರಸ್ ಡಸ್ ನಾಟ್ ಚೇಂಜ್ ಇಟ್ ಇಸ್ ಕಾಲ್ಡ್ ಅ ಮ್ಯೂಟೇಷನ್. ವೈರಸ್ ಬದಲಾಗದಿದ್ದಾಗ ಅದನ್ನು ರೂಪಾಂತರ ಎಂದು ಕರೆಯಲಾಗ್ತದೆ ಅಂತ ಸ್ಟೇಟ್ಮೆಂಟ್ ಒಂದು ಹೇಳ್ತದೆ. ಎರಡನೇ ಸ್ಟೇಟ್ಮೆಂಟ್ ಹೇಳ್ತದೆ, ಅ ವೈರಸ್ ವಿತ್ ಒನ್ ಆರ್ ಮೋರ್ ನ್ಯೂ ಮ್ಯೂಟೇಷನ್ಸ್ ಈಸ್ ನೋನ್ ಆಸ್ ಅ ವೇರಿಯಂಟ್ ಆಫ್ ದ ಒರಿಜಿನಲ್ ವೈರಸ್. ಒಂದು ಅಥವಾ ಹೆಚ್ಚಿನ ಹೊಸ ರೂಪಾಂತರಗಳನ್ನು ಹೊಂದಿರುವ ವೈರಸ್ ಅನ್ನು ಮೂಲ ವೈರಸ್ನ ರೂಪಾಂತರ ಎಂದು ಕರೆಯಲಾಗ್ತಾ ಇದೆ. ಸೊ ಈಗ ಈ ಎರಡು ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗೆ ಯು ಹ್ಯಾವ್ ಟು ಟೆಲ್ ವಿಚ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್. ಸೊ ಅಫ್ ಕೋರ್ಸ್ ಇದರಲ್ಲಿ ಗೆಸ್ ಮಾಡುವಂಥದ್ದೇನೂ ಇಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಡೆಫಿನೆಟ್ಲಿ ದ ರೈಟ್ ಸ್ಟೇಟ್ಮೆಂಟ್, ಆದರೆ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಓನ್ಲಿ ಟೂ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಿದ್ರೆ ಏನಿದು ಅಂತ ನಾವು ನೋಡ್ಕೊಂಡ್ಬಿಡುವ. ಸಿ, ವೆನ್ ಅ ವೈರಸ್ ರೆಪ್ಲಿಕೇಟ್ಸ್ ಇಟ್ ಮೇಕ್ಸ್ ಕಾಪೀಸ್ ಆಫ್ ಇಟ್ ಸೆಲ್ಫ್, ಸಮ್ಟೈಮ್ಸ್ ಚೇಂಜಸ್ ಅ ಲಿಟಲ್ ಬಿಟ್ ವಿಚ್ ಇಸ್ ನಾರ್ಮಲ್ ಫಾರ್ ಅ ವೈರಸ್. ಹೆಚ್ಚಾಗಿ ವೈರಸ್ಗಳು ಪುನರಾವರ್ತನೆಗಳು ಅದು ಪ್ರತಿಗಳನ್ನು ತನ್ನಿಂತಾನೆ ಮಾಡಿಕೊಳ್ಳುವಾಗ ಅಲ್ಪ ಸ್ವಲ್ಪದ ಬದಲಾವಣೆಗಳು ಈ ವೈರಸ್ಗಳಲ್ಲಿ ಉಂಟಾಗ್ತದೆ, ಅದು ಸಾಮಾನ್ಯವಾಗಿರುವಂಥದ್ದು. ಆದರೆ ಯಾವಾಗ ವೆನ್ ದೀಸ್ ಚೇಂಜಸ್ ಆರ್ ನೋನ್ ಆಸ್ ಮ್ಯೂಟೇಷನ್ಸ್ ಅಂಡ್ ಅ ವೈರಸ್ ವಿತ್ ಒನ್ ಆರ್ ಮೋರ್ ನ್ಯೂ ಮ್ಯೂಟೇಷನ್ಸ್ ಇಸ್ ನೋನ್ ಆಸ್ ಅ ವೇರಿಯಂಟ್ ಆಫ್ ದ ಒರಿಜಿನಲ್ ವೈರಸ್. ಸೊ ಈ ಬದಲಾವಣೆಗಳು ಆದಂಥ ಸಂದರ್ಭದಲ್ಲಿ ಕೆಲವು ಸಲ ವೈರಸ್ಗಳು ಒಂದು ಅಥವಾ ಹೆಚ್ಚಿನ ಹೊಸ ರೂಪಾಂತರಗಳನ್ನು ಹೊಂದಿರುವಂಥ ವೈರಸ್ ಅನ್ನು ನಾವು ಮೂಲ ವೈರಸ್ನ ರೂಪಾಂತರ ಎಂದು ಕರೆಯಲಾಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಕ್ಲಿಯರ್ ಹಿಯರ್. ಅ ವೈರಸ್ ವಿತ್ ಒನ್ ಆರ್ ಮೋರ್ ನ್ಯೂ ಮ್ಯೂಟೇಷನ್ಸ್ ಇಸ್ ನೋನ್ ಆಸ್ ಅ ವೇರಿಯಂಟ್ ಆಫ್ ದ ಒರಿಜಿನಲ್ ವೈರಸ್. ಓಕೆ, ಒಂದು ಅಥವಾ ಹೆಚ್ಚಿನ ಹೊಸ ರೂಪಾಂತರಗಳನ್ನು ಹೊಂದಿರುವಂಥ ವೈರಸ್ ಅನ್ನು ಮೂಲ ವೈರಸ್ನ ರೂಪಾಂತರ ಎಂದು ಕರೆಯಲಾಗ್ತದೆ. ಸೊ ಇವಾಗ ನಿಮಗೆಲ್ಲ ಗೊತ್ತಿರಬಹುದು, ರೂಪಾಂತರ ವೈರಸ್ಗಳಿಂದ ಕೆಲವೆಲ್ಲ ಹೊಸ ಸಮಸ್ಯೆಗಳು, ಹೊಸ ಸೋಂಕಿನ ಒಂದು ಲಕ್ಷಣಗಳೆಲ್ಲ ಕಾಣ್ತಾ ಇದೆ. ಅದೆಲ್ಲ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಒನ್. ವೆನ್ ದ ವೈರಸ್ ಟೆಂಡ್ಸ್ ಟು ಮ್ಯೂಟೇಟ್ ಇನ್ ಅ ನ್ಯೂ ವೇ, ಇನ್ ಅ ಡಿಫ್ರೆಂಟ್ ವೇ, ರಾದರ್ ದ್ಯಾನ್ ಇಟ್ಸ್ ಒರಿಜಿನಲ್ ಒನ್, ಒರಿಜಿನಲ್ ರೆಪ್ಲಿಕಾ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಮ್ಯೂಟೆಂಟ್ ವೈರಂಟ್, ಮ್ಯೂಟೆಂಟ್ ಆರ್ ವೇರಿಯಂಟ್ ಆಫ್ ದ ಒರಿಜಿನಲ್ ವೈರಸ್. ಮ್ಯೂಟೆಂಟ್ ವೈರಸ್ ಅಂತ ಕೂಡ ಅದನ್ನು ಕರೀತಾರೆ. ಈಗ ಇದೊಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್ ಅಬೌಟ್ ಫ್ಯಾವಿಪಿರವರ್. ಫ್ಯಾವಿಪಿರವರ್ ಅಂತ ಹೇಳುವಂತ ಈ ಒಂದು ಡ್ರಗ್ನ ಬಗ್ಗೆ, ಔಷಧಿಯ ಬಗ್ಗೆ. ಓಕೆ, ಫ್ಯಾವಿಪಿರವರ್ ಇಸ್ ಅನ್ ಆಂಟಿವೈರಲ್ ಕೋವಿಡ್ 19 ಡ್ರಗ್. ಫ್ಯಾವಿಪಿರವರ್ ಎಂಬುದು ಕೋವಿಡ್ 19 ಗೆ ಸಂಬಂಧಿಸಿದಾಗಿರುವಂತಹ ಆಂಟಿವೈರಲ್ ಔಷಧಿ. ಸೆಕೆಂಡ್, ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ಸ್ ಅಂಡರ್ ದ ಬ್ರ್ಯಾಂಡ್ ನೇಮ್ ಫ್ಯಾವಿಫ್ಲೂ ಹ್ಯಾಸ್ ಲಾಂಚ್ಡ್ ಅನ್ ಆಂಟಿವೈರಲ್ ಡ್ರಗ್ ಕಾಲ್ಡ್ ಆಸ್ ಫ್ಯಾವಿಪಿರವರ್. ಸೊ ಬ್ರ್ಯಾಂಡ್ ನೇಮ್ ಫ್ಯಾವಿಫ್ಲೂ ಎಂಬ ಹೆಸರಿನಲ್ಲಿ ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ಸ್ ಎಂಬ ಕಂಪನಿಯು ಆಂಟಿವೈರಲ್ ಡ್ರಗ್ ಫ್ಯಾವಿಪಿರವರ್ ಅನ್ನೋದು ಲಾಂಚ್ ಮಾಡಿದೆ. ಸಿ ಸ್ಟೇಟ್ಮೆಂಟ್ ಹೇಳ್ತದೆ, ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಕೋವಿಡ್ 19 ಡ್ರಗ್ ಲಾಂಚ್ಡ್ ಅಂಡ್ ಪ್ರೈಸ್ ಅಟ್ ₹103 ಪರ್ ಟ್ಯಾಬ್ಲೆಟ್. ಇದು ಭಾರತದ ಪ್ರಪ್ರಥಮ ಕೋವಿಡ್ 19ಗೆ ಸಂಬಂಧಿಸಿದ ಒಂದು ಔಷಧಿಯಾಗಿದ್ದು, ಇದನ್ನು ಪರ್ ಟ್ಯಾಬ್ಲೆಟ್ಗೆ ₹103 ಆಗಿ ಅದನ್ನು ಸೇಲ್ ಮಾಡ್ತಾ ಇದ್ರು. ಆಪ್ಷನ್ ಡಿ, ಆಲ್ ದಿ ಅಬವ್ ಆರ್ ಕರೆಕ್ಟ್. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಈಗ ಲಸಿಕೆ ಎಲ್ಲ ಬರುವುದಕ್ಕಿಂತ ಮುಂಚೆ ಕೋವಿಡ್ 19 ಉಲ್ಬಣಗೊಳ್ಳುವಂತಹ ಆ ಒಂದು ಪ್ರಾಥಮಿಕ ಹಂತದಲ್ಲಿ ಫ್ಯಾವಿಪಿರವರ್ ವಾಸ್ ಗಿವನ್ ಆಸ್ ಅ ಆಂಟಿವೈರಲ್ ಕೋವಿಡ್ 19 ಡ್ರಗ್. ಸೊ ಕೋವಿಡ್ 19 ಅನ್ನು ತಕ್ಕ ಮಟ್ಟಿಗೆ ತಟಸ್ಥಗೊಳಿಸಲಿಕ್ಕೆ ಈ ಫ್ಯಾವಿಪಿರವರ್ ಅಂತ ಹೇಳುವಂತಹ ಆಂಟಿವೈರಲ್ ಔಷಧಿಯನ್ನು ಕೊಡ್ತಾ ಇದ್ರು. ಬೇಸಿಕಲಿ ಇಟ್ ಇಸ್ ಅ ಟ್ಯಾಬ್ಲೆಟ್. ಓಕೆ, ಎರಡನೇದಾಗಿ ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ಸ್. ಸೊ ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ಸ್ ಎಲ್ಲಿದೆ? ಇಟ್ ಇಸ್ ನೋ ವೇರ್ ಬಟ್ ಇನ್ ಇಂಡಿಯಾ ಇಟ್ ಸೆಲ್ಫ್. ಓಕೆ, ಇದು ಇಂಡಿಯಾದ ಮಹಾರಾಷ್ಟ್ರದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಸೊ ಮಹಾರಾಷ್ಟ್ರದಲ್ಲಿ ಇದರ ತುಂಬಾನೇ ಕೇಂದ್ರಗಳಿದೆ. ಅಂಡ್ ಬೇಸಿಕಲಿ ಇದು 1977 ಸ್ಥಾಪನೆಗೊಂಡಂತಹ ಒಂದು ಗ್ರೇಸಿಯಸ್ ಸಲ್ದಾನ ಅಂತ ಹೇಳುವಂತವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಂತಹ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಇದು. ಗ್ಲೆನ್ಮಾರ್ಕ್ ಅಂತ ಹೇಳಿ, ಗ್ಲೆನ್ ಮತ್ತು ಮಾರ್ಕ್ ಅಂತ ಹೇಳಿ ಅವರ ಇಬ್ಬರು ಮಕ್ಕಳ ಹೆಸರನ್ನು ಒಟ್ಟು ಸೇರಿ ಗ್ಲೆನ್ಮಾರ್ಕ್ ಅಂತ ಹೇಳುವಂತಹ ಒಂದು ಕಂಪನಿಯನ್ನು ಅವರು ಹುಟ್ಟಾಕಿದ್ದಾರೆ. ಓಕೆ, ಸೊ ಈ ಒಂದು ಕಂಪನಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಗಿ ಆಂಟಿವೈರಲ್ ಡ್ರಗ್ ಫ್ಯಾವಿಪಿರವರ್ ಅಂತ ಹೇಳಿ ಫ್ಯಾವಿಫ್ಲೂ ಎಂಬ ಹೆಸರಿನಲ್ಲಿ ಅದು ಲಾಂಚ್ ಮಾಡಿತ್ತು. ಅಂಡ್ ಬೇಸಿಕಲಿ ಇದು ಭಾರತದಲ್ಲಿ ಕೋವಿಡ್ 19ಗೆ ಸಂಬಂಧಿಸಿದಾಗಿ ಒಂದು ಪ್ರಥಮವಾದಂತಹ ಒಂದು ಆಂಟಿವೈರಲ್ ಡ್ರಗ್ ಫಾರ್ ಕೋವಿಡ್ 19 ಅದು ಕೊಡುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ದ ರೈಟ್ ಸ್ಟೇಟ್ಮೆಂಟ್ಸ್. ಸೊ ಬೇಸಿಕಲಿ ಫ್ಯಾವಿಪಿರವರ್ ಇಸ್ ಅನ್ ಆಂಟಿವೈರಲ್ ಕೋವಿಡ್ 19 ಡ್ರಗ್. ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ಸ್ ಅಂಡ್ ದ ಬ್ರ್ಯಾಂಡ್ ನೇಮ್ ಫ್ಯಾವಿಫ್ಲೂ ಹ್ಯಾಸ್ ಲಾಂಚ್ ಅನ್ ಆಂಟಿವೈರಲ್ ಡ್ರಗ್ ಕಾಲ್ಡ್ ಆಸ್ ಫ್ಯಾವಿಪಿರವರ್. ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಕೋವಿಡ್ 19 ಡ್ರಗ್
launched and priced at rupees 103 per tablet. Yeah, of course, you have vaccines and other antibiotics and all those things. So definitely, this was given in the initial stages. Okay, this is one more question. Name a clinical trial in which blood is transfused from a recovered COVID-19 patient to a coronavirus patient who is in a critical condition. ಚೇತರಿಸಿಕೊಂಡಂತಹ ಕೋವಿಡ್-19 ರೋಗಿಗಳಿಂದ ಗಂಭೀರ ಸ್ಥಿತಿಯಲ್ಲಿರುವಂತಹ ಕೊರೋನಾ ವೈರಸ್ ರೋಗಿಗೆ ರಕ್ತವನ್ನು ವರ್ಗಾಯಿಸುವಂತಹ ಒಂದು ಕ್ಲಿನಿಕಲ್ ಪ್ರಯೋಗವನ್ನು ಹೆಸರಿಸಿ ಅಥವಾ ಪ್ರಕ್ರಿಯೆಗೆ ಏನಂತ ಕರೀತಾರೆ. ಆಫ್ ಕೋರ್ಸ್ ಇದನ್ನೆಲ್ಲ ನೀವು ಕೇಳಿರಬಹುದು ಇತ್ತೀಚೆಗೆ, ಪ್ಲಾಸ್ಮಾ ಥೆರಪಿ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಪ್ಲಾಸ್ಮಾ ಥೆರಪಿ ಗಿವ್ಸ್ ಯುನೋ ಅ ಸ್ಟ್ರಾಂಗ್ ಇಮ್ಯೂನ್ ಬೇಸ್ ಫಾರ್ ದ ಪೇಷಂಟ್. ಯಾಕಂದ್ರೆ ಆಲ್ರೆಡಿ ಗುಣಮುಖನಾಗಿರುವಂತಹ ರೋಗಿಯಲ್ಲಿ ಆಲ್ರೆಡಿ ಈ ಒಂದು ಆಂಟಿಜೆನ್ಸ್ ಉತ್ಪತ್ತಿಯಾಗಿ ಅವರ ರೋಗ ನಿರೋಧಕ ಶಕ್ತಿ ಅವರ ಪ್ಲಾಸ್ಮಾದಲ್ಲಿ ಇರುವಂತದ್ದು, ಟಿ ಸೆಲ್ಸ್ ಗಳಲ್ಲಿ ಇರ್ತದೆ. ಸೊ ಅದನ್ನೇ ಆ ಪ್ಲಾಸ್ಮಾ ರಕ್ತದಲ್ಲಿರುವಂತಹ ಪ್ಲಾಸ್ಮಾವನ್ನು ಆ ಗಂಭೀರ ಸ್ಥಿತಿಯಲ್ಲಿರುವಂತಹ ರೋಗಿಗೆ ಕೊಳ್ಳುವಾಗ ಅವನಿಗೆ ರಿಕವರಿ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂಡರ್ಸ್ಟ್ಯಾಂಡ್, ಅದೊಂಥರ ಎಕ್ಸ್ಟ್ರಾ ಬೂಸ್ಟ್ ಕೊಡುವ ರೀತಿಯಲ್ಲಿ ಆಗ್ತದೆ. ಬಟ್ ಪ್ಲಾಸ್ಮಾ ಥೆರಪದ ಒಂದೇ ಒಂದು ಸೈಡ್ ಎಫೆಕ್ಟ್ ಸೈಡ್ ಅಂದ್ರೆ ಇದು ಅಂತ, ಇಟ್ಸ್ ನಾಟ್ ಅ ವೆರಿ ಫಾಸ್ಟ್ ಪ್ರೊಸೆಸ್ ಬಟ್ ಇಟ್ಸ್ ಅ ವೆರಿ ಸ್ಲೋ ಪ್ರೊಸೆಸ್. ಸೊ ಇದು ಪ್ಲಾಸ್ಮಾ ಥೆರಪಿಗೆ ಸಂಬಂಧಿಸಿದಾಗೆ. ಸೊ ಪ್ಲಾಸ್ಮಾ ಥೆರಪಿ ಆರ್ ಆಲ್ಸೋ ಇಟ್ ಇಸ್ ಕಾಲ್ಡ್ ಆಸ್ ಕನ್ವಾಲ್ಸೆಂಟ್ ಪ್ಲಾಸ್ಮಾ ಥೆರಪಿ ಇಸ್ ಅ ಕ್ಲಿನಿಕಲ್ ಟ್ರಯಲ್ ಇನ್ ವಿಚ್ ದ ಬ್ಲಡ್ ಇಸ್ ಟ್ರಾನ್ಸ್ಫ್ಯೂಸ್ ಫ್ರಮ್ ಅ ರಿಕವರ್ಡ್ ಕೋವಿಡ್-19 ಪೇಷಂಟ್ ಟು ಅ ಕೊರೋನಾ ವೈರಸ್ ಪೇಷಂಟ್ ಹೂ ಇಸ್ ಇನ್ ಅ ಕ್ರಿಟಿಕಲ್ ಕಂಡೀಷನ್. ಸೊ ಆನ್ಸರ್ ಈಸ್ ಅ ರೈಟ್ ಆನ್ಸರ್. ಓಕೆ, ವಾಟ್ ಈಸ್ ಕೊರೋನಾ ವೈರಸ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಕೊರೋನಾ ವೈರಸ್ ಅಂದ್ರೆ ಏನು? ಇಟ್ ಇಸ್ ಅ ಲಾರ್ಜ್ ಫ್ಯಾಮಿಲಿ ಆಫ್ ವೈರಸಸ್. ಇದು ವೈರಸಸ್ಗಳ ಒಂದು ದೊಡ್ಡ ಕುಟುಂಬವನ್ನೇ ಹೊಂದಿದೆ. ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ನಿಡೋ ವೈರಸ್. ಇದು ನಿಡೋ ವೈರಸ್ ಎಂಬ ಒಂದು ವೈರಸ್ನ ಕುಟುಂಬಕ್ಕೆ ಸೇರುವಂಥದ್ದು. ಆಪ್ಷನ್ ಸಿ, ಎ ಮತ್ತು ಬಿ ಎರಡೂ ಕರೆಕ್ಟ್. ಆಪ್ಷನ್ ಡಿ, ಎ ಮಾತ್ರ ಕರೆಕ್ಟ್. ಸೊ ಇಲ್ಲಿ ಅಫ್ ಕೋರ್ಸ್ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ನೋಡ್ಬೋದು, ಕೊರೋನಾ ವೈರಸ್ ಇಸ್ ಅ ಲಾರ್ಜ್ ಫ್ಯಾಮಿಲಿ ಆಫ್ ವೈರಸ್ ಅಂಡ್ ಬಿಲಾಂಗ್ ಟು ದ ನಿಡೋ ವೈರಸ್ ಫ್ಯಾಮಿಲಿ ಆರ್ ದ ನಿಡೋ ವೈರಲ್ಸ್ ಆರ್ಡರ್. ಸೊ ಇದು ಟ್ಯಾಕ್ಸನಾಮಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತದ್ದು, ಕುಟುಂಬ, ಆರ್ಡರ್, ಜೀನಸ್, ಸ್ಪೀಷೀಸ್ ಅಂತ ಹೇಳ್ಬಿಟ್ಟೆಲ್ಲ. ಸೊ ಹಾಗಾಗಿ ಈ ನಿಡೋ ವೈರಸ್ ಅಂತ ಹೇಳುವಂತ ಕುಟುಂಬದಲ್ಲಿ ಈ ಕೊರೋನಾ ವೈರಸ್ ವೈರಸ್ಗಳ ಒಂದು ಇದು ಇರುವಂತದ್ದು. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅದರ್ ವೈರಸಸ್ ಲೈಕ್ ದ ಕೊರೋನಾ ವಿರಿಡೆ, ಆಟೇರಿ ವಿರಿಡೆ, ರೋನಿ ವಿರಿಡೆ ಫ್ಯಾಮಿಲೀಸ್. ಫ್ರಮ್ ವೇರ್ ಡ ದ ಕೊರೋನಾ ವೈರಸ್ ಗೆಟ್ಸ್ ಇಟ್ಸ್ ನೇಮ್? ಈ ಕೊರೋನಾ ವೈರಸ್ ಅಂತ ಹೇಳುವಂಥದ್ದು ಇದು ಎಲ್ಲಿಂದ ಇದಕ್ಕೆ ಬಂದಿರುವಂಥದ್ದು ಈ ಹೆಸರು? ಅಫ್ ಕೋರ್ಸ್ ಇದು ಕೂಡ ಆನ್ಸರ್, ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಡ್ಯೂ ಟು ದ ಕ್ರೌನ್ ಲೈಕ್ ಪ್ರೊಜೆಕ್ಷನ್ಸ್, ಇದನ್ನೆಲ್ಲ ನೀವು ನೋಡಿರ್ಬೋದು ಟಿವಿಗಳಲ್ಲಿ ನೋಡಿ. ಇದನ್ನು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಾಣುವಾಗ ಈ ಕೊರೋನಾ ವೈರಸ್ ಈ ರೀತಿಯಾಗಿ ಕಾಣ್ತದೆ. ಯು ಕ್ಯಾನ್ ಸಿ ದಟ್ ಕ್ರೌನ್ ಲೈಕ್ ಪ್ರೊಜೆಕ್ಷನ್ಸ್, ಒಂಥರ ಈ ಒಂಥರ ಚುಚ್ಚು ಚುಚ್ಚುದ ರೀತಿಯಲ್ಲಿ ಒಂಥರ ಕಾಣ್ತಾ ಇದೆ, ಹೌದಾ ಅಲ್ವಾ, ಈ ಲವಂಗ ಇಟ್ಟ ರೀತಿಯಲ್ಲಿ. ಸೊ ದ ವೈರಸ್ ರಿಸೆಂಬಲ್ಸ್ ಅ ಕ್ರೌನ್ ವೆನ್ ವ್ಯೂಡ್ ಅಂಡರ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್. ಸೊ ಹಾಗಾಗಿ ಕೊರೋನಾ ಅಂತ ಹೇಳಿದ್ರೆ ಲಿಟ್ರಲಿ ಲ್ಯಾಟಿನ್ ಭಾಷೆಯಲ್ಲಿ ಹ್ಯಾಲೋ ಅಥವಾ ಕ್ರೌನ್ ಅಂತ ಹೇಳುವಂತ ಒಂದು ಅರ್ಥದಲ್ಲಿ, ಅದಕ್ಕೆ ಲ್ಯಾಟಿನ್ ಭಾಷೆಯಲ್ಲಿ ಕಿರೀಟ, ಕ್ರೌನ್ ಅಂದ್ರೆ ಕಿರೀಟ. ಸೊ ಹಾಗಾಗಿ ಆ ಇದರಲ್ಲಿ ಅದಕ್ಕೊಂದು ಹೆಸರನ್ನು ಇಟ್ಟಿದ್ದಾರೆ ಕೊರೋನಾ, ಯಾಕಂದ್ರೆ ಈ ಒಂದು ಕ್ರೌನ್ ಲೈಕ್ ಪ್ರೊಜೆಕ್ಷನ್ಸ್ ಈ ವೈರಸ್ನ ಒಂದು ಇದರಲ್ಲಿ ಕಾಣುವ ಕಾರಣ ಇಟ್ ಈಸ್ ಕಾಲ್ಡ್ ಆಸ್ ಕೊರೋನಾ. ಸೊ ಇದಿಷ್ಟು ಇವತ್ತಿನ ಒಂದು ಕ್ವೆಶನ್ಸ್ಗೆ ಸಂಬಂಧಿಸಿದಾಗೆ. ಹೋಪ್ ಸೋ ಯು ಲೈಕ್ ದ ಇಶ್ಯೂಸ್ ರಿಲೇಟೆಡ್ ಟು ಹಿಂದೂ ಟುಡೇಸ್ ಅನಾಲಿಸಿಸ್. ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಗಿವ್ ಯುವರ್ ಸಜೆಷನ್ಸ್. ಮೆನಿ ಸ್ಟೂಡೆಂಟ್ಸ್ ಆರ್ ಗಿವಿಂಗ್ ಸಮ್ ಸಜೆಷನ್ಸ್, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ. ಡೆಫಿನೆಟ್ಲಿ ಲುಕಿಂಗ್ ಎಟ್ ಮೈ ಟೈಮ್ ಅಂಡ್ ಕನ್ವೀನಿಯನ್ಸ್ ಐ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ ಇಟ್ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್ ಟುಡೇ. ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.